ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರೇಣುಕಾಸ್ವಾಮಿ ಪತ್ನಿಗೆ ಕಾಯಂ ಉದ್ಯೋಗ ಕೊಡಿ ಅಂತ ಒತ್ತಾಯ ಕೇಳಿ ಬರ್ತಾ ಇದೆ. ಸಹನಾಗೆ ಉದ್ಯೋಗ ನೀಡಿ ಅಂತ ಕುಟುಂಬಸ್ಥರು ಆಗ್ರಹಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದ ವೇಳೆ ಉದ್ಯೋಗ ನೀಡಿ ಅಂತ ಮನವಿ ಮಾಡಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ಕಾಶಿನಾಥ್ ಶಿವನಗೌಡ ತಂದೆ ಅನ್ಸುತ್ತೆ ಅವರು ಮನವಿ ಮಾಡಿದ್ದಾರೆ. ಮೃತ ರೇಣುಕಾಸ್ವಾಮಿಯವರ ತಂದೆ ಕಾಶಿನಾಥ್ ಶಿವನಗೌಡ ಇವರು ಮನವಿ ಮಾಡಿಕೊಂಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆಯಾಗೋದ, ಇಡೀ ಕುಟುಂಬವನ್ನು ಆತನೇ ಸಲಹುತ್ತಾ ಇದ್ದ. ಈಗೇನು ಮಾಡಬೇಕು ನಾವು? ಅಪ್ಪ ಅಮ್ಮ ಸೊಸೆ ಸೊಸೆಗೊಂದು ಪುಟ್ಟ ಕೂಸು, ನಾಲ್ಕು ಜನರನ್ನು ಸಾಕಬೇಕಲ್ಲ. ರೇಣುಕಾಸ್ವಾಮಿ ಇಲ್ಲ, ಯಾರೋ ಮಾಡಿದಂಥ ತಪ್ಪು, ದರ್ಶನೋ ಇನ್ನೊಬ್ಬನೋ ಮತ್ತೊಬ್ಬನೋ ಯಾರೋ ಮಾಡಿದಂಥ ತಪ್ಪು, ಆದರೆ ರೇಣುಕಾಸ್ವಾಮಿ ಇಲ್ಲ. ಏನು ಮಾಡಬೇಕು ಮುಂದೆ? ಕಾಯಂ ಉದ್ಯೋಗ ಕೊಡಿ, ಸರ್ಕಾರಿ ಉದ್ಯೋಗ ಕೊಡಿ ಅಂತ ಮುಖ್ಯಮಂತ್ರಿಗಳನ್ನು ಕೇಳಿಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಇತ್ತೀಚೆಗಷ್ಟೇ ರೇಣುಕಾಸ್ವಾಮಿ ಕುಟುಂಬಸ್ಥರನ್ನು ಭೇಟಿಯಾಗಿದ್ದರು, ಅವರಿಗೆ ಸಾಂತ್ವನ ಹೇಳಿದರು. ಈ ಸಂದರ್ಭದಲ್ಲಿ ಅವರೂ ಕೂಡ ಒಂದು ಸರ್ಕಾರಿ ಉದ್ಯೋಗ, ಕಾಯಂ ಉದ್ಯೋಗವನ್ನು ಕೊಡಿ ಅಂತ ಕೇಳಿಕೊಂಡಿದ್ದಾರೆ. ಆದರೆ ಈವರೆಗೂ ಕೂಡ ಮುಖ್ಯಮಂತ್ರಿಗಳ ಕಚೇರಿಯಿಂದ ಯಾವುದೇ ಕರೆ ಬಂದಿಲ್ಲವಂತೆ. ಸೊಸೆ ಸಹನ ಕಾಯಂ ಉದ್ಯೋಗದ ಬಗ್ಗೆ ಯಾವುದೇ ಕರೆ ಬಂದಿಲ್ಲ. ಆದಷ್ಟು ಬೇಗ ನನ್ನ ಸೊಸೆಗೆ ಕಾಯಂ ಉದ್ಯೋಗ ಕೊಡಿ, ಸೊಸೆ ಸಹನಾಗೆ ಗುತ್ತಿಗೆ ಆಧಾರದಲ್ಲಿ ಕೆಲಸ ಬೇಡವೇ ಬೇಡ. ಗುತ್ತಿಗೆ ಆಧಾರದಲ್ಲಿ ಕೆಲಸ ಅಂದರೆ ಅಲ್ಲೇ ಸಿಗ್ತಿತ್ತಲ್ಲ. ಸಹನಾಗೆ ಕಾಯಂ ಉದ್ಯೋಗ ಕೊಡಿ ಅಂತ ಒತ್ತಾಯ ಮಾಡಿದ್ದಾರೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತೀವಿ. ಶಿವನಗೌಡ, ಗುತ್ತಿಗೆ ಆಧಾರದಲ್ಲಿ ಅಪೋಲೋ ಫಾರ್ಮಸಿಯಲ್ಲೇ ಕೊಡ್ತಾರೆ ಕೆಲಸ, ಅದು ನಮ್ಗೆ ಬೇಕಾಗಿಲ್ಲ. ಕಾಯಂ ಕೆಲಸ ಬೇಕು, ಸರ್ಕಾರಿ ಕೆಲಸ ಬೇಕು, ಕೊಡಿಸಿ ಅಂತ ಕೇಳಿದ್ದಾರೆ. ಸರ್ಕಾರಿ ಉದ್ಯೋಗ ಬೇಕೇ ಬೇಕು ಸರ್ಕಾರಕ್ಕೆ. ರೇಣುಕಾಸ್ವಾಮಿ ತಂದೆ ಕಾಶಿನಾಥ್ ಶಿವನಗೌಡ ಒತ್ತಾಯ ಮಾಡಿದ್ದಾರೆ. ಈ ಗುತ್ತಿಗೆ ಆಧಾರದ ಕೆಲಸ ಆದರೆ ಬೇಡ, ಅಪೋಲೋ ಫಾರ್ಮಸಿಯವರೇ ಹೇಳಿದ್ದಾರೆ ಕೆಲಸ ಕೊಡ್ತೀವಿ ಬನ್ನಿ ಅಂತ. ಅದು ಗುತ್ತಿಗೆ ಆಧಾರದ ಕೆಲಸ, ಅದು ಬೇಡ ನಮಗೆ. ಕೊಡೋದಾದರೆ ಕಾಯಂ ಉದ್ಯೋಗ ಕೊಡಿ, ಸರ್ಕಾರಿ ಉದ್ಯೋಗ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಪಾಪ ಐದು ಜನ, ಅವರ ಸಲಹೆ ಬೇಕಲ್ಲ, ಅದಕ್ಕೋಸ್ಕರ ಕೇಳ್ಕೊಂಡಿದ್ದಾರೆ. ಸರ್, ಈಗ ನಿಮ್ಮ ಸೊಸೆಗೆ ಕೆಲಸ ಕೊಡೋ ವಿಚಾರವಾಗಿ ಸಿಎಂನ ಭೇಟಿ ಮಾಡಿದ್ರಿ, ಈಗ ಅಲ್ಲಿ ಸಿಎಂ ಆಫೀಸಿಂದ ಏನಾದರೂ ನಿಮ್ಗೆ ಬಂದಿದೆಯಾ ಸರ್ ವಿಚಾರ? ಇಲ್ಲ, ನಮಗೇನು ಬಂದಿಲ್ಲ. ಅಲ್ಲಿ ಹೋದಾಗ ಅವ್ರು ಸಕಾತ್ಮರ ಕೊಟ್ಟಿಗೆ ಅವ್ರ ಮಾರ್ಕ್ಸ್ ಕಾರ್ಡು ಓದಿದ ಬಗ್ಗೆ ದಾಖಲೆಯಲ್ಲಿ ಕೊಡ್ರಿ ಅಂತ ಕೇಳಿದರು. ಇದಕ್ಕೆ ನಾವು ಮೊನ್ನೆ ಸ್ಪೆಷಲ್ ಡಿ ಸಿ ಅವ್ರನ್ನ ಕಂಡು ಬಂದೀವಿ, ಅವ್ರು ಕೊಡ್ರಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಇಷ್ಟರಲ್ಲೇ ಅವೆಲ್ಲ ರೆಡಿ ಮಾಡಿ ಅವಾಗ ಡಿ ಸಿ ಅವ್ರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಅವರು ಸಕಾರಾತ್ಮಕವಾಗಿ ಸ್ಪಂದಿಸ್ತಾರಂತ ನನ್ನ ನಂಬಿಕೆ ಇದೆ. ಸರ್ಕಾರ ಆಗಲಿ ಏನೋ ಡಿ ಸಿ ಅವ್ರಿಗೆ ಆ ಥರ ಅವರು ಇದು ಮಾಡ್ತಾರೋ ನಮಗೆ ಗೊತ್ತಿಲ್ಲ, ಆದರೆ ನಮಗಂತೂ ನಂಬಿಕೆ ಇದೆ. ಸಕಾರಾತ್ಮಕವಾಗಿ ಕಾಯಂ ನೌಕರಿ ಕೊಡ್ತಾರೆ, ಅವಳ ಜೀವನಕ್ಕೆ ಒಂದು ಭದ್ರತೆ ಒದಗಿಸಿಕೊಡ್ತದೆ ಸರ್ಕಾರ ಅಂತ ನಂಬಿಕೆ ಇದೆ. ಅಲ್ಲ, ನಮಗೇನೂ ಬಂದಿಲ್ಲ. ಡಿ ಸಿ ಅವ್ರಿಗೆ ಅವ್ರಿಗೇನೋ ಬಂದಿರ್ಬೋದೇನೋ, ನಮಗೇನು ವೈಯಕ್ತಿಕವಾಗಿ ನಮಗೆ ಆಫೀಸ್ಗೆ ನಮಗೇನು ಬಂದಿಲ್ಲ. ನಾವು ಡಿ ಸಿ ಅವ್ರು ಕಂಡಾಗ ಅವರು ಆಫೀಸ್ನಲ್ಲಿ ಅಡಿಷ್ನಲ್ ಡಿ ಸಿ ಅವರು ನಮಗೆ ಸಕಾರಾತ್ಮಕ ಇದು ಮಾಡ ಅರ್ಜಿ ಕೊಡ್ರಿ ಅಂತ ಹೇಳಿದ್ದಾರೆ. ಹೇಳ್ರಿ, ನಾವು ಅವ್ರಿಗೆ ಸರ್ಟಿಫಿಕೇಟ್ ಎಲ್ಲ ತೋರಿಸಿದ್ವಿ, ಒಂದು ಅರ್ಜಿ ಬರೆದು ಕೊಡ್ರಿ ಅಂತ ಹೇಳಿದ್ದಾರೆ. ಕೊಡ್ತೀವಿ, ಅವ್ರಿಗೆ ಕೊಡ್ತೀವಿ. ಅರ್ಜಿ ರೆಡಿ ಮಾಡ್ತಾ ಇದ್ದೀವಿ, ರೆಡಿ ಮಾಡ್ಕೊಂತಾ ಇದ್ದೀವಿ. ಬಿಡುವಾದಾಗ ಅವಳನ್ನು ಕರ್ಕೊಂಡೋಗಿ ಅವಳ ಜೊತೆಗೆ ಕೊಟ್ಟು ಬರಬೇಕಂತ ಮಾಡಿದ್ದೀವಿ ಮಾತಾಡ್ಕೊಂಡು. ಪರ್ಮನೆಂಟ್ ಆಧಾರನೇ ಕೇಳ್ತಾ ಇರೋದು ನಾವು, ಯಾಕಂದರೆ ಅವಳಿಗಿನ ಚಿಕ್ಕ ವಯಸ್ಸು 26 ವರ್ಷ, ಅವರು ಜೀವನ ಪರ್ಯಂತ ಅವ್ರ ಮಗು ಬೇರೆ ಬರುತ್ತೆ, ಅದೆಲ್ಲ ಆಧಾರವಾಗಂದರೆ ಕಾಯಂ ಆದ ನೌಕರಿ ಬೇಕು. ಕಾಯಂ ನೌಕರಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರೇಣುಕಾಸ್ವಾಮಿ ಪತ್ನಿಗೆ ಕಾಯಂ ಉದ್ಯೋಗ ಕೊಡಿ ಅಂತ ಒತ್ತಾಯ ಕೇಳಿ ಬರ್ತಾ ಇದೆ. ಸಹನಾಗೆ ಉದ್ಯೋಗ ನೀಡಿ ಅಂತ ಕುಟುಂಬಸ್ಥರು ಆಗ್ರಹಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದ ವೇಳೆ ಉದ್ಯೋಗ ನೀಡಿ ಅಂತ ಮನವಿ ಮಾಡಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ಕಾಶಿನಾಥ್ ಶಿವನಗೌಡ ತಂದೆ ಅನ್ಸುತ್ತೆ ಅವರು ಮನವಿ ಮಾಡಿದ್ದಾರೆ. ಮೃತ ರೇಣುಕಾಸ್ವಾಮಿಯವರ ತಂದೆ ಕಾಶಿನಾಥ್ ಶಿವನಗೌಡ ಇವರು ಮನವಿ ಮಾಡಿಕೊಂಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆಯಾಗೋದ, ಇಡೀ ಕುಟುಂಬವನ್ನು ಆತನೇ ಸಲಹುತ್ತಾ ಇದ್ದ. ಈಗೇನು ಮಾಡಬೇಕು ನಾವು? ಅಪ್ಪ ಅಮ್ಮ ಸೊಸೆ ಸೊಸೆಗೊಂದು ಪುಟ್ಟ ಕೂಸು, ನಾಲ್ಕು ಜನರನ್ನು ಸಾಕಬೇಕಲ್ಲ. ರೇಣುಕಾಸ್ವಾಮಿ ಇಲ್ಲ, ಯಾರೋ ಮಾಡಿದಂಥ ತಪ್ಪು, ದರ್ಶನೋ ಇನ್ನೊಬ್ಬನೋ ಮತ್ತೊಬ್ಬನೋ ಯಾರೋ ಮಾಡಿದಂಥ ತಪ್ಪು, ಆದರೆ ರೇಣುಕಾಸ್ವಾಮಿ ಇಲ್ಲ. ಏನು ಮಾಡಬೇಕು ಮುಂದೆ? ಕಾಯಂ ಉದ್ಯೋಗ ಕೊಡಿ, ಸರ್ಕಾರಿ ಉದ್ಯೋಗ ಕೊಡಿ ಅಂತ ಮುಖ್ಯಮಂತ್ರಿಗಳನ್ನು ಕೇಳ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಇತ್ತೀಚೆಗಷ್ಟೇ ರೇಣುಕಾಸ್ವಾಮಿ ಕುಟುಂಬಸ್ಥರನ್ನು ಭೇಟಿಯಾಗಿದ್ದರು, ಅವರಿಗೆ ಸಾಂತ್ವನ ಹೇಳಿದರು. ಈ ಸಂದರ್ಭದಲ್ಲಿ ಅವರೂ ಕೂಡ ಒಂದು ಸರ್ಕಾರಿ ಉದ್ಯೋಗ, ಕಾಯಂ ಉದ್ಯೋಗವನ್ನು ಕೊಡಿ ಅಂತ ಕೇಳಿಕೊಂಡಿದ್ದಾರೆ. ಆದರೆ ಈವರೆಗೂ ಕೂಡ ಮುಖ್ಯಮಂತ್ರಿಗಳ ಕಚೇರಿಯಿಂದ ಯಾವುದೇ ಕರೆ ಬಂದಿಲ್ಲವಂತೆ. ಸೊಸೆ ಸಹನ ಕಾಯಂ ಉದ್ಯೋಗದ ಬಗ್ಗೆ ಯಾವುದೇ ಕರೆ ಬಂದಿಲ್ಲ. ಆದಷ್ಟು ಬೇಗ ನನ್ನ ಸೊಸೆಗೆ ಕಾಯಂ ಉದ್ಯೋಗ ಕೊಡಿ,
ಸೊಸೆ ಸಹನಾಗೆ ಗುತ್ತಿಗೆ ಆಧಾರದಲ್ಲಿ ಕೆಲಸ ಬೇಡವೇ ಬೇಡ. ಗುತ್ತಿಗೆ ಆಧಾರದಲ್ಲಿ ಕೆಲಸ ಅಂದರೆ ಅಲ್ಲೇ ಸಿಗ್ತಿತ್ತಲ್ಲ. ಸಹನಾಗೆ ಕಾಯಂ ಉದ್ಯೋಗ ಕೊಡಿ ಅಂತ ಒತ್ತಾಯ ಮಾಡಿದ್ದಾರೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತೀವಿ. ಶಿವನಗೌಡ, ಗುತ್ತಿಗೆ ಆಧಾರದಲ್ಲಿ ಅಪೋಲೋ ಫಾರ್ಮಸಿಯಲ್ಲೇ ಕೊಡ್ತಾರೆ ಕೆಲಸ, ಅದು ನಮ್ಗೆ ಬೇಕಾಗಿಲ್ಲ. ಕಾಯಂ ಕೆಲಸ ಬೇಕು, ಸರ್ಕಾರಿ ಕೆಲಸ ಬೇಕು, ಕೊಡಿಸಿ ಅಂತ ಕೇಳಿದ್ದಾರೆ. ಸರ್ಕಾರಿ ಉದ್ಯೋಗ ಬೇಕೇ ಬೇಕು ಸರ್ಕಾರಕ್ಕೆ. ರೇಣುಕಾಸ್ವಾಮಿ ತಂದೆ ಕಾಶಿನಾಥ್ ಶಿವನಗೌಡ ಒತ್ತಾಯ ಮಾಡಿದ್ದಾರೆ, ಈ ಗುತ್ತಿಗೆ ಆಧಾರದ ಕೆಲಸ ಆದರೆ ಬೇಡ. ಅಪೋಲೋ ಫಾರ್ಮಸಿಯವರೇ ಹೇಳಿದ್ದಾರೆ ಕೆಲಸ ಕೊಡ್ತೀವಿ ಬನ್ನಿ ಅಂತ. ಅದು ಗುತ್ತಿಗೆ ಆಧಾರದ ಕೆಲಸ, ಅದು ಬೇಡ ನಮಗೆ. ಕೊಡೋದಾದರೆ ಕಾಯಂ ಉದ್ಯೋಗ ಕೊಡಿ, ಸರ್ಕಾರಿ ಉದ್ಯೋಗ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಪಾಪ 5 ಜನ, ಅವರ ಸಲಹೆ ಬೇಕಲ್ಲ, ಅದಕ್ಕೋಸ್ಕರ ಕೇಳ್ಕೊಂಡಿದ್ದಾರೆ. ಸರ್, ಈಗ ನಿಮ್ಮ ಸೊಸೆಗೆ ಕೆಲಸ ಕೊಡೋ ವಿಚಾರವಾಗಿ ಸಿಎಂನ ಭೇಟಿ ಮಾಡಿದ್ರಿ, ಈಗ ಅಲ್ಲಿ ಸಿಎಂ ಆಫೀಸಿಂದ ಏನಾದರೂ ನಿಮ್ಗೆ ಬಂದಿದೆಯಾ ಸರ್ ವಿಚಾರ? ಇಲ್ಲ, ನಮಗೇನು ಬಂದಿಲ್ಲ. ಅಲ್ಲಿ ಹೋದಾಗ ಅವ್ರು ಸಕಾತ್ಮರ ಕೊಟ್ಟಿ ಅವ್ರ ಮಾರ್ಕ್ಸ್ ಕಾರ್ಡ್ ಓದಿದ ಬಗ್ಗೆ ದಾಖಲೆಯಲ್ಲಿ ಕೊಡ್ರಿ ಅಂತ ಕೇಳಿದರು. ಇದಕ್ಕೆ ನಾವು ಮೊನ್ನೆ ಸ್ಪೆಷಲ್ ಡಿ ಸಿ ಅವ್ರನ್ನ ಕಂಡು ಬಂದೀವಿ, ಅವ್ರು ಕೊಡ್ರಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಇಷ್ಟರಲ್ಲೇ ಅವೆಲ್ಲ ರೆಡಿ ಮಾಡಿ ಅವ ಡಿ ಸಿ ಅವ್ರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಅವರು ಸಕಾರಾತ್ಮಕವಾಗಿ ಸ್ಪಂದಿಸ್ತಾರಂತ ನನ್ನ ನಂಬಿಕೆ ಇದೆ. ಸರ್ಕಾರ ಆಗಲಿ ಏನೋ ಡಿ ಸಿ ಅವ್ರಿಗೆ ಆ ಥರ ಅವರು ಇದು ಮಾಡ್ತಾರೋ ನಮಗೆ ಗೊತ್ತಿಲ್ಲ. ಆದರೆ ನಮಗಂತೂ ನಂಬಿಕೆ ಇದೆ, ಸಕಾರಾತ್ಮಕವಾಗಿ ಕಾಯಂ ನೌಕರಿ ಕೊಡ್ತಾರೆ, ಅವಳ ಜೀವನಕ್ಕೆ ಒಂದು ಭದ್ರತೆ ಒದಗಿಸಿಕೊಡ್ತದೆ ಸರ್ಕಾರ ಅಂತ ನಂಬಿಕೆ ಇದೆ. ಅಲ್ಲ, ನಮಗೇನು ಬಂದಿಲ್ಲ. ಡಿ ಸಿ ಅವ್ರಿಗೆ ಅವ್ರಿಗೇನೋ ಬಂದರು ಬಂದಿರ್ಬೋದೇನೋ, ನಮಗೇನು ವೈಯಕ್ತಿಕವಾಗಿ ನಮಗೆ ಆಫೀಸ್ಗೆ ನಮಗೇನು ಬಂದಿಲ್ಲ. ನಾವು ಡಿ ಸಿ ಅವ್ರು ಕಂಡಾಗ ಅವರು ಆಫೀಸ್ನಲ್ಲಿ ಅಡಿಷ್ನಲ್ ಡಿ ಸಿ ಅವರು ನಮಗೆ ಸಕಾರಾತ್ಮಕ ಇದು ಮಾಡ ಅರ್ಜಿ ಕೊಡ್ರಿ ಅಂತ ಹೇಳಿದ್ದಾರೆ. ಹೇಳ್ರಿ, ನಾವು ಅವ್ರಿಗೆ ಸರ್ಟಿಫಿಕೇಟ್ ಎಲ್ಲ ತೋರಿಸಿದ್ವಿ, ಒಂದು ಅರ್ಜಿ ಬರೆದು ಕೊಡ್ರಿ ಅಂತ ಹೇಳಿದ್ದಾರೆ. ಕೊಡ್ತೀವಿ, ಅವ್ರಿಗೆ ಕೊಡ್ತೀವಿ. ಅರ್ಜಿ ರೆಡಿ ಮಾಡ್ತಾ ಇದ್ದೀವಿ, ರೆಡಿ ಮಾಡ್ಕೊಂತಾ ಇದ್ದೀವಿ. ಬಿಡುವಾದಾಗ ಅವಳನ್ನು ಕರ್ಕೊಂಡೋಗಿ ಅವಳ ಜೊತೆಗೆ ಕೊಟ್ಟು ಬರಬೇಕಂತ ಮಾಡಿದ್ವಿ ಮಾತಾಡ್ಕೊಂಡು. ಪರ್ಮನೆಂಟ್ ಆಧಾರನೇ ಕೇಳ್ತಾ ಇರೋದು ನಾವು, ಯಾಕಂದರೆ ಅವಳಿಗಿನ ಚಿಕ್ಕ ವಯಸ್ಸು 26 ವರ್ಷ, ಅವರು ಜೀವನ ಪರ್ಯಂತ ಅವ್ರ ಮಗು ಬೇರೆ ಬರುತ್ತೆ, ಅದೆಲ್ಲ ಆಧಾರ ಆಗ್ಬೇಕಂದ್ರೆ ಕಾಯಂ ಆದ ನೌಕರಿ ಬೇಕು. ಕಾಯಂ ನೌಕರಿಗೆ ನಾವು ಒತ್ತಾಯ ಮಾಡ್ತಾ ಇದ್ವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.